ವಚನಾ ಸತ್ಯವಚನಾ ಭೂಮಿಗೆ ಬಂದ ವಚನಾ ವಚನಾ ಸತ್ಯವಚನಾ ಭೂಮಿಗೆ ಬಂದ ವಚನ ಆಿಯಲ್ಲಿ ಗೀಗ ವಚನ ನಮ್ಮ ವಚನ ವಚನಾ ದೇವರ ವಾಕ್ಯೋ ನಾಲಿ ಸೋನ ಸಂತಮತ್ತಾಯ ಅಧ್ಯಾಯ ಹದಿನೇಳು ವಾಕ್ಯ ಒಂದರಿಂದ ಆರು ದಿನಗಳ ಬಳಿಕ ಪೇತ್ರ ಯಾಕೋಬ ಮತ್ತು ಆತನ ಸಹೋದರ ಯವನ್ನ ಇವರನ್ನು ಯೇಸುಸ್ವಾಮಿ ಪ್ರತ್ಯೇಕವಾಗಿ ತಮ್ಮೊಡನೆ ಕರೆದುಕೊಂಡು ಎತ್ತರವಾದ ಒಂದು ಬೆಟ್ಟಕ್ಕೆ ಹೋದರು ಅಲ್ಲಿ ಶಿಷ್ಯರ ಕಣ್ಣೆದುರಿಗೆ ಸ್ವಾಮಿ ರೂಪಾಂತರ ಹೊಂದಿದರು ಅವರ ಮುಖ ಸೂರ್ಯನಂತೆ ಪ್ರಕಾಶಿಸಿತು ಅವರ ಉಡುಪು ಬೆಳಕಿನಂತೆ ಪ್ರಜ್ವಲಿಸಿತು ಇದ್ದಕ್ಕಿದ್ದ ಹಾಗೆ ಮೋಶೆ ಮತ್ತು ಎಲಿಯ ಪ್ರತ್ಯಕ್ಷರಾಗಿ ಯೇಸುವಿನೊಡನೆ ಮಾತನಾಡುತ್ತಿದ್ದುದು ಅವರಿಗೆ ಕಾಣಿಸಿತು ಆಗ ಪೇತ್ರನು ಯೇಸುವಿಗೆ ಪ್ರಭು ನಾವು ಇಲ್ಲೇ ಇರುವುದು ಎಷ್ಟೋ ಒಳ್ಳೆಯದು ಅಪ್ಪಣೆಯಾದರೆ ಇಲ್ಲಿ ಮೂರು ಗುಡಾರಗಳನ್ನು ಕಟ್ಟುವೆನು ತಮಗೊಂದು ಮೋಶೆಗೊಂದು ಎಲಿಯನಿಗೊಂದು ಎಂದನು ಪೇತ್ರ ಇನ್ನೂ ಮಾತನಾಡುತ್ತಿರುವಾಗಲೇ ಪ್ರಕಾಶಮಾನವಾದ ಮೇಘವೊಂದು ಅವರನ್ನು ಆವರಿಸಿತು ಆ ಮೇಘದಿಂದ ಒಂದು ವಾಣಿ ಈತನು ನನ್ನ ಪುತ್ರ ನನಗೆ ಪರಮ ಪ್ರಿಯನು ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನು ಈತನ ಮಾತಿಗೆ ಕಿವಿ ಕೊಡಿ ಎಂದಿತು ಶಿಷ್ಯರು ಈ ವಾಣಿಯನ್ನು ಕೇಳಿ ಭಯಭ್ರಾಂತರಾದರು ಬೋರಲು ಬಿದ್ದರು ಆಗ ಯೇಸು ಅವರ ಹತ್ತಿರಕ್ಕೆ ಬಂದು ಅವರನ್ನು ಮುಟ್ಟಿ ಹೇಳಿ ಭಯಪಡಬೇಡಿ ಎಂದರು ಅವರು ಕಣ್ಣೆತ್ತಿ ನೋಡಿದಾಗ ಯೇಸುವನ್ನು ಬಿಟ್ಟು ಮತ್ತೆ ಯಾರನ್ನೂ ಕಾಣಲಿಲ್ಲ ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಮತ್ತು ಸಹೋದರಿರೇ ಮತ್ತೊಮ್ಮೆ ದೇವರ ವಾಕ್ಯವನ್ನು ಆಲಿಸಲು ಆ ವಾಕ್ಯದ ಪ್ರಕಾರ ಜೀವಿಸಲು ನಾವು ಇಲ್ಲಿ ಈ ವಾಕ್ಯವನ್ನು ಕೇಳಲಿಕ್ಕೆ ಬಂದಿದ್ದೇವೆ ಈ ವಾಕ್ಯವನ್ನು ಆಲಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ದೇವರ ವಾಕ್ಯವನ್ನು ಆಲಿಸಿ ಆ ಪ್ರಕಾರ ಜೀವಿಸಲು ಬೇಕಾದಂಥ ಶಕ್ತಿ ಆ ಪ್ರಭೀಯ ಸ್ವಾಮಿ ನಮಗೆ ಕೊಡಲಿ ಎಂಬುದಾಗಿ ಇವತ್ತಿನ ಈ ವಾಕ್ಯದ ಮುಖಾಂತರ ನಾವು ಸ್ವಲ್ಪ ಹೊತ್ತು ಧ್ಯಾನಿಸೋಣ ನಮಗೆಲ್ಲರಿಗೂ ಚಿರಪರಿಚಿತವಾದ ಒಂದು ಘಟನೆಯನ್ನು ಇವತ್ತಿನ ಈ ಶುಭ ಸಂದೇಶದಲ್ಲಿ ನಾವು ಆಲಿಸಿದೆವು ಸ್ವಾಮಿಯ ಅವ್ಯಕ್ತ ರೂಪದ ಅನಾವರಣಗೊಳ್ಳುವಂಥ ಒಂದು ಘಟನೆ ಅಥವಾ ಯೇಸ್ವಾಮಿಯ ರೂಪಾಂತರವಾದ ಒಂದು ಘಟನೆ ಈ ಸಮಯದಲ್ಲಿ ಮೂರು ವಿಷಯಗಳನ್ನು ನಾವು ಧ್ಯಾನಿಸಲು ನೋಡೋಣ ಮೊದಲನೇದಾಗಿ ಈ ರೂಪಾಂತರವಾದಾಗ ಯೇಸು ಸ್ವಾಮಿಯ ಮುಖ ಪ್ರಜ್ವಲಿಸುತ್ತಿತ್ತು ಏಸು ಸ್ವಾಮಿಯ ಮುಖ ಪ್ರಜ್ವಲಿಸುತ್ತಿತ್ತು ಎರಡನೇದಾಗಿ ಸ್ವರ್ಗದಿಂದ ದೇವರಾದ ತಂದೆಯಿಂದ ಒಂದು ಮಾತು ಪರಮ ಪ್ರಿಯ ಪುತ್ರ ಈತನ ಮಾತಿಗೆ ಕಿವಿ ಕೊಡಿ ಅಂದರೆ ದೇವರ ವಾಕ್ಯವನ್ನು ನಾವು ಆಲಿಸಬೇಕು ಮೂರನೇದಾಗಿ ಈ ಘಟನೆಯಿಂದ ದೇವರು ಹೇಳುವಂಥ ಮಾತು ಭಯ ಪಡಬೇಡಿ ನೋಡಿ ಮೂರು ಮಾತುಗಳು ಹೇಗೆ ಎಷ್ಟೊಂದು ನಮ್ಮನ್ನು ಪ್ರೇರೇಪಿಸುತ್ತವೆ ಮೊದಲನೇದಾಗಿ ಸ್ವಾಮಿಯ ಮುಖ ಪ್ರಜ್ವಲಿಸುತ್ತಿತ್ತು ಎರಡನೇದಾಗಿ ಯಸ್ ದೇವರು ಹೇಳ್ತಾರೆ ಯೇಸ್ವಾಮಿಯ ಮಾತಿಗೆ ಕಿವಿ ಕೊಡಿ ಮುದಿದ್ದಾಗಿ ದೇವರು ನಮಗೆ ಹೇಳ್ತಾರೆ ಭಯ ಪಡುವುದು ಬೇಡ ಯಾಕಂದರೆ ಯೇಸ್ವಾಮಿ ನಮ್ಮ ಸಂಗಡ ಇದ್ದಾರೆ ಯೇಸ್ವಾಮಿ ನಮ್ಮ ಒಟ್ಟಿಗಿದ್ದಾರೆ ಅವರಿದ್ದಾಗ ನಾವು ಯಾವುದೇ ರೀತಿಯ ಹೆದರಿಕೆಗೆ ಭಯಕ್ಕೆ ಹೆದರುವ ಅಗತ್ಯ ಇಲ್ಲ ಯಾವುದೇ ರೀತಿಯ ದುಷ್ಟಶಕ್ತಿಗೆ ಹೆದರುವ ಅಗತ್ಯ ಇಲ್ಲ ಎಂಬ ಸತ್ಯವನ್ನು ಈ ಒಂದು ಘಟನೆಯಿಂದ ನಾವು ನೋಡ್ತಾ ಇದ್ದೇವೆ ನಾವು ಪವಿತ್ರ ಬೈಬಲ್ನಲ್ಲಿ ನೋಡಿದರೆ ಆಗಾಗ ಇಂಥ ಪ್ರಜ್ವಲಿಸುವಂಥ ಮುಖಗಳನ್ನು ನಾವು ಕಾಣ್ತೇವೆ ಪ್ರತ್ಯೇಕವಾಗಿ ನಾವು ಆದಿ ನಿರ್ಗಮನ ಗ್ರಂಥದಲ್ಲಿ ಎಕ್ಸೋಡಸ್ ಅಂತ ಹೇಳ್ತೇವೆ ಈ ನಿರ್ಗಮನ ಗ್ರಂಥದಲ್ಲಿ ಮೋಶೆಯ ಮುಖ ಪ್ರಜ್ವಲಿಸುತ್ತಿತ್ತು ನೀವು ಎಕ್ಸೋಡಸ್ ಗ್ರಂಥ ಅಧ್ಯಾಯ ಮೂವತ್ತ ನಾಲ್ಕನೇ ಅಧ್ಯಾಯವನ್ನು ಓದಿದರೆ ಅಲ್ಲಿ ಮೋಶೆ ಸಿನಾಯ ಬೆಟ್ಟಕ್ಕೆ ಹೋಗ್ತಾನೆ ಅಲ್ಲಿ ನಲವತ್ತು ದಿನ ಮತ್ತು ನಲವತ್ತು ರಾತ್ರಿ ಪ್ರಾರ್ಥನೆ ಮಾಡುತ್ತೆ ಎಂಬುದಾಗಿ ಮಾಡ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ ಆದರೆ ಆ ನಲವತ್ತು ದಿನ ಮತ್ತು ನಲವತ್ತು ರಾತ್ರಿ ಆತ ಒಂದು ರೀತಿ ಸುಂದರವಾದ ಒಂದು ಪ್ರಾರ್ಥನೆ ಮಾಡ್ತಾನೆ ಅಥವಾ ಇಡೀ ದಿನ ದೇವರ ಎದುರಿಗೆ ಆತ ಇರ್ತಾನೆ ಯಾಕೆಂದರೆ ದೇವರು ಆತನಿಗೆ ಹತ್ತು ಆಜ್ಞೆಗಳನ್ನು ಕೊಡುವಂಥ ಒಂದು ಘಟನೆ ಈ ಹತ್ತು ಆಜ್ಞೆಗಳು ದೇವರು ಹೇಳಿದಾಗೆ ಮೋಜೆ ಕಲ್ಲಿನಲ್ಲಿ ಬರೀತಾನೆ ಈ ಕಲ್ಲಿನಲ್ಲಿ ಬರೆಯುವಾಗ ದೇವರ ಆ ಒಂದು ಪ್ರತ್ಯಕ್ಷತೆಯನ್ನು ಆತ ನೋಡ್ತಾನೆ ದೇವರ ಪ್ರಭಾವವನ್ನು ಆತ ಇರ್ತಾನೆ ದೇವರ ಪ್ರೀತಿಯ ಅನುಭವದ ಅನುಭವವನ್ನು ಆತ ಅನುಭೋಗಿಸ್ತಾನೆ ಈ ಸಂದರ್ಭದಲ್ಲಿ ಆತನ ಮುಖ ಪ್ರಜ್ವಲಿಸುತ್ತಿತ್ತು ಯಾಕೆಂದರೆ ಕೆಳಗಿದ್ದವರು ಅವನಿಗಾಗಿ ಇದ್ದರು ಯಾಕೆಂದರೆ ಮೋಜು ಬೆಟ್ಟಕ್ಕೆ ಹೋಗಿ ನಲವತ್ತು ದಿನ ಆಯಿತು ನಲವತ್ತು ರಾತ್ರಿ ಆಯಿತು ಇನ್ನೂ ಆತ ಬಂದಿಲ್ಲ ಆತನ ಏನಾಗಿರ್ಬೋದು ಒಂದು ಅಂಜಿಕೆಯಿಂದ ಆ ಜನರು ಇದ್ರು ಇದ್ದರು ಆರುಣಾಗಿರ್ಬೋದು ಆತನ ಈತನ ಇಸ್ರೇಲ್ ಬಂದಿ ಆಗಿರ್ಬೋದು ಸಿನಾಯ್ ಬೆಟ್ಟದ ಬುಡದಲ್ಲಿ ಇದ್ದರು ಈ ಸಂದರ್ಭದಲ್ಲಿ ಮೋಶೆ ಆ ಹತ್ತು ಆಜ್ಞೆಗಳನ್ನು ತಗೊಂಡು ತನ್ನ ಪ್ರಜ್ವಲಿಸುವಂಥ ಮುಖವನ್ನು ತಗೊಂಡು ಕೆಳಗೆ ಬರ್ತಿರಬೇಕಾದ್ರೆ ಅಲ್ಲಿದ್ದಂಥ ಜನರಿಗೆ ಒಂದು ರೀತಿ ಆಶ್ಚರ್ಯ ಮೋಜೆ ಹೀಗೆ ಹೊಳಿತಾನಲ್ವಾ ಮೋಜೆ ಮುಖದಲ್ಲಿ ಅಷ್ಟೊಂದು ಪ್ರಭಾವ ಏನಾಯಿತು ಅಷ್ಟೊಂದು ಮುಖ ಪ್ರಜ್ವಲಿಸ್ತಾ ಇಲ್ಲ ಖಂಡಿತವಾಗಿ ದೇವರು ಆತನಿಗೆ ಭೇಟಿ ಮಾಡಿರಬೇಕು ಖಂಡಿತವಾಗಿ ದೇವರು ಆತನಿಗೆ ಕಂಡಿರಬೇಕು ದೇವರಾತನಲ್ಲಿ ಮಾತಾಡಿರಬೇಕೆಂಬ ಒಂದು ಭಾವನೆಯಿಂದ ಅವರೆಲ್ಲರೂ ಮೋಜೆಯನ್ನು ದೇವರಂತೆ ನೋಡಲಿಕ್ಕೆ ಶುರು ಮಾಡಿದರು ಮೋಜೆಯ ಮುಖದಲ್ಲಿ ಅಷ್ಟೊಂದು ಪ್ರಜ್ವಲತೆ ಇತ್ತು ಹೌದು ಪ್ರೀತಿಯ ಸಹೋದರ ಮತ್ತು ಸಹೋದರಿರೇ ದೇವರ ಸಮ್ಮುಖದಲ್ಲಿ ದೇವರ ಪ್ರಸನ್ನತೆಯಲ್ಲಿ ಮೋಜೆಯ ಮುಖ ಕೂಡ ಹೊಳೆಯುತ್ತಿತ್ತು ಅಂಥ ಒಂದು ಘಟನೆಯನ್ನು ಇವತ್ತಿನ ಈ ಒಂದು ಶುಭ ಸಂದೇಶದಲ್ಲಿ ನಾವು ನೋಡಿದೆವು ಹಾಗೆಯೇ ಸ್ತೆಪಾನ ಪ್ರೇಷಿತರ ಕಾರ್ಯಕಲಾಪದಲ್ಲಿ ನಾವು ಓದ್ತಾ ಇದ್ದೇವೆ ಆರನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸಪ್ತ ಸಹಾಯಕರು ಯಾಕಂದರೆ ಪೇತ್ರಣ ಯೇಸ್ವಾಮಿ ಸತ್ತು ಸ್ವರ್ಗಾರೋಹಣ ಆದಮೇಲೆ ಪೇತ್ರನ ಮುಖಂಡತ್ವದಲ್ಲಿ ದೇವರ ವಾಕ್ಯ ಬೇರೆ ಬೇರೆ ಊರಿಗೆ ತಲುಪುತ್ತೆ ಪೇತ್ರನ ಆ ಒಂದು ಮಾತುಗಳನ್ನು ಕೇಳಿ ಏ ಸ್ವಾಮಿಯಿಂದ ಬರುವಂತಹ ಮಾತುಗಳನ್ನು ಕೇಳಿ ಅನೇಕ ಜನರು ಪೇತ್ರನ ಭಾಷಣವನ್ನು ಅಥವಾ ಪೇತ್ರನ ವಾಕ್ಯವನ್ನು ಕೇಳಿಗೆ ಬರ್ತಾಯಿದ್ರು ಈ ಸಂದರ್ಭದಲ್ಲಿ ಅಲ್ಲಿ ಜನರ ಸಂಖ್ಯೆ ಜಾಸ್ತಿ ಆಯಿತು ವಾಕ್ಯ ಕೇಳಲಿಕ್ಕೆ ಬರುವವರ ಸಂಖ್ಯೆ ಜಾಸ್ತಿ ಆಯಿತು hello or kademi adro ಈಗಲೂ ಕೂಡ ಹಾಗೇನೇ ಆಗುತ್ತೆ ಕೆಲವು ಸಂದರ್ಭದಲ್ಲಿ ಅನೇಕ ಜನರಿಗೆ ಈ ಒಂದು ದೇವರ ವಾಕ್ಯದ ಒಂದು ದಾಹವನ್ನು ಕಾಣ್ತಾ ಇದ್ದೇನೋ ಅಕ್ಕಪಕ್ಕದಲ್ಲಿ ನೀವು ನೋಡ್ತಿರಬೇಕಾದ್ರೆ ಅನೇಕ ಜನರು ದೇವರ ವಾಕ್ಯಕ್ಕಾಗಿ ಆ ಕಡೆ ಈ ಕಡೆ ಓಡೋದನ್ನು ನೋಡ್ತಾ ಇದ್ದೇವೆ ಅಲ್ಲಿ ಧ್ಯಾನ ಕೂಟಿದ್ರೆ ಅಲ್ಲಿ ಹೋಗ್ತಾರೆ ಇಲ್ಲಿ ಧ್ಯಾನ ಕೂಟದ್ರೆ ಅಲ್ಲಿ ಹೋಗ್ತಾರೆ ಯಾಕಂದರೆ ದೇವರ ವಾಕ್ಯಕ್ಕಾಗಿ ಹಂಬಲಿಸುವಂಥ ವ್ಯಕ್ತಿಗಳನ್ನು ನೋಡ್ತಾ ಇದ್ದೇವೆ ಅದು ಬಂದರೆ ದೇವರ ವಾಕ್ಯಕ್ಕೆ ಅವರ ವಾಕ್ಯದ ಮೇಲೆ ಅವರಿಗೆ ಒಂದು ರೀತಿಯ ದಾಹ ಅಂತ ಹೇಳ್ತೇವೆ ಡಿಸೈರ್ ಅಂತ ನಾವು ಹೇಳ್ತೇವೆ ಅಂತಹ ಒಂದು ದಾಹದಿಂದ ಬೇರೆ ಬೇರೆ ಕಡೆಗೆ ಹೋಗುವುದನ್ನು ನೋಡ್ತಾ ಇದ್ದೇವೆ ಹೀಗೇನೆ ಆಯಿತು ಸ್ವಾಮಿಯ ಪುನರುತ್ಥಾನಗೊಂಡು ಸ್ವರ್ಗ ಸ್ವರ್ಗಾರೋಹಣವಾದ ಆರಂಭದ ಪೇತ್ರನ ಬೋಧನೆಯನ್ನು ಕೇಳಿ ಅನೇಕ ಜನರು ಅಥವಾ ಯೇಸ್ವಾಮಿ ಶಿಷ್ಯರ ಬೋಧನೆಯನ್ನು ದೇವರ ವಾಕ್ಯವನ್ನು ಕೇಳಿ ಅನೇಕ ಜನರು ಅವರ ಕಡೆ ಬರ್ತಾ ಇದ್ದರು ಅವರ ವಾಕ್ಯವನ್ನು ಕೇಳಲಿಕ್ಕೆ ಬೇರೆ ಬೇರೆಯಿಂದ ಉರ್ದು ಬರ್ತಾ ಇದ್ದರು ಪ್ರತ್ಯೇಕವಾಗಿ ಗ್ರೀಕರು ಬರ್ತಾ ಇದ್ದರು ಈ ಸಮಯದಲ್ಲಿ ಕೇಳುವವರ ಸಂಖ್ಯೆ ಜಾಸ್ತಿ ಆಯಿತು ವಾಕ್ಯ ಹೇಳುವವರ ಸಂಖ್ಯೆ ಕಡಿಮೆ ಆಯಿತು ಈ ಸಂದರ್ಭದಲ್ಲಿ ಪೇತ್ರ ಯೇಸ್ವಾಮಿಯ ಆಜ್ಞೆಯಂತೆ ಸಪ್ತ ಸಹಾಯಕರು ನಾವು ಈಗ ಉಪ ಯಾಜಕರು ಅಂತ ಹೇಳ್ತೇವೆ ಉಪಯಾಜಕರು ಅಂತ ಹೇಳ್ತೇವೆ ಡಿ ಇಂಗ್ಲೀಷಲ್ಲಿ ಡಿ ಕನ್ಸ್ ಅಂತ ಹೇಳ್ತೇವೆ ಸಪ್ತ ಸಹಾಯಕರನ್ನು ಆರಿಸಲಿಕ್ಕೆ ಅವರು ಯೋಚನೆ ಮಾಡ್ತಾರೆ ಯಾಕಂದರೆ ದೇವರ ವಾಕ್ಯ ಹೇಳಲಿಕ್ಕೆ ನಮ್ಗೆ ಇನ್ನೂ ಜನರು ಬೇಕು ಯಾಕೆಂದರೆ ಕೆಲವರಿಗೆ ಅಡುಗೆ ಸಾಕಾಗೋದಿಲ್ಲ ಕೆಲವರಿಗೆ ಊಟ ಸಾಕಾಗೋದಿಲ್ಲ ಹೀಗೆಲ್ಲ ಕೆಲವು ದುಷ್ಪರಿಣಾಮಗಳುಂಟವು ವಾಕ್ಯ ಕೇಳಲಿಕ್ಕೆ ಬರುವ ಸಂಖ್ಯೆ ಜಾಸ್ತಿ ಆಯಿತು ಅವರಿಗೆ ಊಟ ಬಡಿಸಲಿಕ್ಕೆ ಕೂಡ ಪೇತ್ರ ಶಿಷ್ಯರೇ ಹೋಗಬೇಕಿತ್ತು ಹೀಗೆ ವಾಕ್ಯ ಸಾರುವುದು ಊಟ ಬಡಿಸೋದು ಎರಡು ಕೆಲಸವನ್ನು ತಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಅರಿತಾಗ ಪೇತ್ರ ಯೇಸ್ವಾಮಿ ಆಜ್ಞೆಯಂತೆ ಸಪ್ತ ಸಹಾಯಕರನ್ನು ಆರಿಸ್ತಾನೆ ಈ ಸಪ್ತ ಸಹಾಯಕರು ಊಟ ಬಡಿಸುವಂಥ ಯೋಚನೆ ಕೆಲಸದಲ್ಲಿ ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ಸ ಪ್ರಾರ್ಥನೆ ಕೆಲಸದಲ್ಲಿ ಅವರು ಕಾರ್ಯಮಗ್ನರಾಗಿದ್ದರು ಈ ಸಮಯದಲ್ಲಿ ಪೇತ್ರ ಮತ್ತು ಇತರ ಸಂಗಡಿಗರಿಗೆ ದೇವರ ವಾಕ್ಯದ ಮೇಲೆ ಆಸಕ್ತಿ ಹೊಂದಿ ದೇವರ ವಾಕ್ಯವನ್ನು ಇನ್ನೂ ಹೆಚ್ಚಾಗಿ ಪ್ರಭಾವಭರಿತವಾಗಿ ಸಾಲಿಗೆ ಸಾಧ್ಯವಾಯಿತು ಅಂಥ ವ್ಯಕ್ತಿಗಳಲ್ಲಿ ಸಪ್ತ ಸಹಾಯಕರಲ್ಲಿ ಒಬ್ಬನಾದ ಸ್ತೇಪಾನ ಇತರ ಬಗ್ಗೆ ನಾವು ಕೇಳ್ತಾ ಇದ್ದೇವೆ ಆ ಆರನೇ ಅಧ್ಯಯನ ಪ್ರೇಷಿತರ ಕಾರ್ಯಕಲಾಪಗಳು ಆರನೇ ಅಧ್ಯಾಯ ಓದಿದರೆ ನಿಮಗೆ ಅಲ್ಲಿ ಸುಂದರವಾಗಿ ಕಾಣುತ್ತೆ ಆ ಸ್ಟೇಪಾನ ಧರ್ಮ ಭಕ್ತಿಯಿಂದ ಯೇಸ್ವಾಮಿ ಮೇಲಿನ ಅತೀವ ಪ್ರೀತಿಯಿಂದ ಬೆಳೆಯುತ್ತಾ ಇದ್ದ ಆತನ ಮಾತುಗಳನ್ನು ಕೇಳಿ ಅನೇಕ ಜನರು ಆತನಲ್ಲಿ ಆಕರ್ಷಿತಾರೆ ಯಾಕಂದರೆ ದೇವರ ವಾಕ್ಯವನ್ನು ಆತ ಹೇಳ್ತಿದ್ದ ಮಾತ್ರವಲ್ಲ ಆ ಪ್ರಕಾರ ಆತ ಜೀವಿಸ್ತಾ ಇದ್ದ ಆದ ಕಾರಣ ಆತನ ವೇ ವಾಕ್ಯ ಕೇಳಲಿಕ್ಕೆ ಕೂಡ ಅನೇಕ ಜನರು ಬರ್ತಾಯಿದ್ದರು ಇದನ್ನು ಕಂಡಂಥ ಕೆಲವು ಪರಿಸಾಯರು ಆತನ ಮೇಲೆ ಕೋಪಗೊಳ್ತಾರೆ ಆತನ ಮೇಲೆ ತಪ್ಪು ಹೊರಿಗೆಗಳನ್ನು ಹಾಕ್ತಾರೆ ಈತ ಹೀಗೆ ಹೇಳ್ತಾನೆ ಮೋಶೆಯ ಬಗ್ಗೆ ತಪ್ಪು ತಿಳುವಳಿಕೆ ಕೊಡ್ತಾನೆ ಬೇರೆ ಬೇರೆ ದೇವರ ಬಗ್ಗೆ ತಪ್ಪು ತಿಳುವಳಿಕೆ ಕೊಡ್ತಾನೆ ಎಂಬುದಾಗಿ ಸುಮ್ಮನೆ ಹೇಗೆ ಯೇಸ್ವಾಮಿ ಮೇಲೆ ಆರೋಪ ಮಾಡಿದರು ಹಾಗೆಯೇ ಈ ಸ್ತೇಪಾನನ ಮೇಲೂ ಕೂಡ ಆರೋಪ ಮಾಡಲಿಕ್ಕೆ ಶುರು ಮಾಡ್ತಾರೆ ಈ ಸಂದರ್ಭದಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಪಾವಲಾನ ಸಾವುಲಾನ ಸಮ್ಮುಖದಲ್ಲಿ ಸ್ತೇಪಾನನನ್ನು ಕಲ್ಲೆಸೆಯುವುದು ಆತನನ್ನು ಕೊಲ್ಲಬೇಕು ಎಂಬುದಾಗಿ ನಿರ್ಣಯ ಮಾಡ್ತಾರೆ ಮಾತ್ರವಲ್ಲ ಆತನನ್ನು ಕಲ್ಲೆಸೋದು ಕೊಲ್ಲಿಕ್ಕೆ ಆತನ ತಕೊಂಡು ಹೋಗ್ತಾರೆ ಈ ಸಂದರ್ಭದಲ್ಲಿ ಆತ ಪ್ರಾರ್ಥನೆ ಮಾಡ್ತಾನೆ ಸ್ತೇಪಾನ ಈ ಸಂದರ್ಭದಲ್ಲಿ ಆತನ ಮುಖ ಹೊಳೆಯುತ್ತಿತ್ತು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ ಆತನ ಮುಖ ಪ್ರಜ್ವಲಿಸುತ್ತಿತ್ತು ಹೀಗೆ ನಾವು ಮೋಶೆಯ ಮುಖ ಪ್ರಜ್ವಲಿಸುವುದನ್ನು ನೋಡಿದೆವು ಸ್ತೇಪಾನನ ಮುಖ ಪ್ರಜ್ವಲಿಸುವುದನ್ನು ನೋಡಿದೆವು ಹಾಗೆ ನೀವು ಅದರಲ್ಲಿ ಶುಭ ಸಂದೇಶದಲ್ಲಿ ಕೂಡ ನಾವು ಅದನ್ನೇ ನೋಡಿದೆವು ಯೇಸ್ವಾಮಿಯ ಮುಖ ಆ ಯೇಸ್ವಾಮಿ ಅವ್ಯಕ್ತ ರೂಪವಾದ ಅನಾವರಣಗೊಂಡಾಗ ಅವರ ಮುಖ ಪ್ರಜ್ವಲಿಸುತ್ತಿತ್ತು ಅಂದರೆ ಈ ಸ್ವಾಮಿ ದೇವರ ಸಂಗಡ ಮಾತಾಡ್ತಿರಬೇಕಾದ್ರೆ ಅವರ ಮುಖ ಪ್ರಜ್ವಲಿಸುತ್ತಿತ್ತು ಪ್ರೀತಿಯ ಸಹೋದರ ಮತ್ತು ಸಹೋದರರೇ ನಾವು ಕೂಡ ಹಾಗೇನೆ ಅನೇಕ ಬಾರಿ ಪ್ರಾರ್ಥನೆ ಮಾಡ್ತೇವೆ ಆದರೆ ಯಾವ ಮನಸ್ಸಿನಿಂದ ನಾವು ಪ್ರಾರ್ಥನೆ ಮಾಡ್ತೇವೆ ಯಾವ ಮನಸ್ಸಿನಿಂದ ನಾವು ದೇವರ ವಾಕ್ಯ ಹೋಗ್ತಾ ಇದ್ದೇವೆ ನಿಜವಾದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ನಿಜವಾದ ಭಕ್ತಿಯಿಂದ ಆರಾಧನೆ ಮಾಡಿದಾಗ ದೇವರ ವಾಕ್ಯವನ್ನು ಓದಿದಾಗ ಖಂಡಿತವಾಗಿ ನಮ್ಮ ಮುಖ ಕೂಡ ಹೀಗೆ ಪ್ರಜ್ವಲಿಸಲು ಸಾಧ್ಯ ನಾವು ಕೂಡ ದೇವರ ಪ್ರೀತಿಯ ಮಕ್ಕಳಾಗಲಿಕ್ಕೆ ಸಾಧ್ಯ ಎಂಬುದಾಗಿ ಈ ಒಂದು ಘಟನೆಯಿಂದ ನಮಗೆ ತಿಳಿಯುತ್ತೆ ಎರಡನೇದಾಗಿ ಸ್ವರ್ಗದಿಂದ ಬರುವಂಥ ಒಂದು ವಾಣಿ ಕಿವಿ ಕೊಡಿ ಈತನನ್ನು ಪುತ್ರ ಪರಮಪ್ರಿಯ ಈತನ ಮಾತಿಗೆ ಅಪಾರ ಮೆಚ್ಚುಗೆಗೆ ಪಾತ್ರನು ಈತನ ಮಾತಿಗೆ ಕಿವಿ ಕೊಡಿ ಎಂಬುದಾಗಿ ದೇವರ ವಾಕ್ಯ ಕೇಳುತ್ತೆ ಹೌದು ಖಂಡಿತವಾಗಿ ನಾವು ಕೂಡ ದೇವರ ವಾಕ್ಯಕ್ಕೆ ಕಿವಿ ಕೊಡಬೇಕು ಕೇವಲ ಕಿವಿ ಕೊಟ್ಟು ಕೇಳೋದು ಮಾತ್ರವಲ್ಲ ಅದರ ಪ್ರಕಾರ ಜೀವಿಸಲಿಕ್ಕೆ ಕೂಡ ನಾವು ಪ್ರ ನಾವು ಪ್ರಯತ್ನ ಮಾಡಬೇಕು ಆದಿಕಾಂಡದಲ್ಲಿ ನಾವು ನೋಡಬೇಕಾದ್ರೆ ಅಥವಾ ಹಳೆ ಒಡಂಬಡಿಕೆಯಲ್ಲಿ ನೋಡಬೇಕಾದ್ರೆ ಅನೇಕ ಜನರು ದೇವರ ವಾಕ್ಯವನ್ನು ಇದ್ದರು ದೇವರ ವಾಕ್ಯವನ್ನು ಅವರು ಆಲಿಸಿದರು ಪ್ರತ್ಯೇಕವಾಗಿ ಅಬ್ರಹ್ಮ್ ಆಗಿರ್ಬೋದು ಮೋಶ ಆಗಿರ್ಬೋದು ಜೋಶು ಆಗಿರ್ಬೋದು ಬೇರೆ ಬೇರೆ ಪ್ರವಾದಿಗಳಾಗಿರ್ಬೋದು ಇವರೆಲ್ಲ ದೇವರ ವಾಕ್ಯವನ್ನು ಆಲಿಸಿದ್ರು ಆ ಪ್ರಕಾರ ಜೀವನ ಮಾಡಲಿಕ್ಕೆ ಕೂಡ ಅವರು ಪ್ರಯತ್ನಪಟ್ಟರು ಅದಕ್ಕಾಗಿಯೇ ದೇವರ ದೃಷ್ಟಿಯಲ್ಲಿ ಅವರು ಶ್ರೇಷ್ಠ ವ್ಯಕ್ತಿಗಳಾಗಿದ್ದರು ಪ್ರತ್ಯೇಕವಾಗಿ ಅಬ್ರಾಹ್ಮ ನೋಡಿ ಅಂತ ಎಪ್ಪತ್ತೈದನೇ ವಯಸ್ಸಿನಲ್ಲಿ ತನ್ನ ಊರನ್ನು ತನ್ನ ತಂದೆಯನ್ನು ಬಿಟ್ಟು ತನ್ನ ಸಂಪತ್ತೆಲ್ಲವನ್ನು ಬಿಟ್ಟು ದೇವರ ಮಾತಿನಂತೆ ಆತ ನುಡೀತಾನೆ ಅಂದರೆ ದೇವರ ಮಾತಿಗೆ ಆತ ಕಿವಿ ಕೊಟ್ಟಿದ್ದಾನೆ ಮೋಷ ಕೂಡ ಹಾಗೇ ಆತ ಕೂಡ ಉರಿಯುವ ಪೊದೆಯಲ್ಲಿ ದೇವರನ್ನು ಕಂಡು ದೇವರ ಮಾತಿನಂತೆ ಆರಂಭದಲ್ಲಿ ಆತ ಸ್ವಲ್ಪ ಹಿಂಜರಿದ್ರು ಆರಂಭದಲ್ಲಿ ಆತ ನನಗೆ ಅದು ಸಾಧ್ಯ ಇಲ್ಲ ಎಂಬುದಾಗಿ ಹೇಳಿದರೂ ಕೂಡ ಮುಂದೆ ಆತ ದೇವರ ಮಾತಿನಂತೆ ನಡೆಯುತ್ತಾನೆ ಅದಕ್ಕಾಗಿಯೇ ಹಳೆ ಒಡಂಬಡಿಕೆಯಲ್ಲಿ ಪ್ರತ್ಯೇಕವಾಗಿ ಆ ಒಂದು ನಿರ್ಗಮನ ಗ್ರಂಥದಲ್ಲಿ ಎಕ್ಸೋಡಿಸಲ್ಲಿ ಆತನಿಗೆ ಒಂದು ವಿಶೇಷವಾದ ಸ್ಥಾನವಿದೆ ಮೋಶ ಅಂದರೆ ಆತನಿಗೆ ಒಂದು ವಿಶೇಷವಾದ ಸ್ಥಾನ ಇದೆ ಯಾಕಂದರೆ ದೇವರ ಮಾತಿನಂತೆ ಆತ ನುಡಿದ ಮಾತ್ರವಲ್ಲ ನಡೆದ ಎಂಬುದಕ್ಕಾಗಿ ಹೀಗೆ ಮುಂದೆ ಹೋದಾಗ ಅನೇಕ ವ್ಯಕ್ತಿಗಳು ಪ್ರವಾದಿಗಳಾಗಿರ್ಬೋದು ಅವರೆಲ್ಲರೂ ದೇವರ ಮಾತನ್ನು ಕೇಳಿದರು ದೇವರ ಮಾತನ್ನು ಕೇಳಿದರು ಆ ಮಾತನ್ನು ಇತರ ಜನರಿಗೆ ಹೇಳಿದರು ಮತ್ತು ತಾವು ಕೂಡ ಆ ಮಾತನ್ನು ಜೀವಿಸಿದರು ಅದಕ್ಕಾಗಿಯೇ ಅವರ ಹೆಸರುಗಳು ಶ್ರೇಷ್ಠವಾದವು ಅವರನ್ನು ನಾವು ಪ್ರವಾದಿಗಳು ಅಂತ ಕರಿತೇವೆ ಸ್ವಾಮಿ ಹಿಂಬಾಲಕರು ಕೂಡ ಯೇಸು ಯೇಸ್ವಾಮ್ಯ ಮಾತನ್ನು ಕೇಳಿದ್ರು ಅನೇಕ ಜನರು ಬಂದು ಸ್ವಾಮಿ ಆ ಮಾತನ್ನು ಕೇಳಿದರು ಕಿವಿ ಕೊಟ್ಟರು ಆ ಪ್ರಕಾರ ಜೀವಿಸಲಿಕ್ಕೆ ಪ್ರಯತ್ನ ಮಾಡಿದರು ಪ್ರೀತಿಯ ಸಹೋದರ ಮತ್ತು ಸಹೋದರಿ ನಾವು ಕೂಡ ಹಾಗೇನೆ ಅನೇಕ ಸಂದರ್ಭದಲ್ಲಿ ನಮಗೆ ದೇವರ ವಾಕ್ಯವನ್ನು ಕೇಳುವಂಥ ಒಂದು ಅವಕಾಶ ಇದೆ ಆರಂಭದಲ್ಲಿ ಇಂಥ ಅವಕಾಶಗಳಿದ್ದಿಲ್ಲ ಈಗ ನಮ್ಮ ಭಾಷೆಯಲ್ಲೇ ನಮ್ಮ ಭಾಷೆಯಲ್ಲೇ ಬೇಕಾದ ಬೈಬುಲ್ ಇದೆ ಎಲ್ಲೆಲ್ಲ ಭಾಷೆಗಳಲ್ಲಿ ಬೈಬುಲ್ ಇದೆ ನಮಗೆ ಓದಲಿಕ್ಕೆ ತಿಳಿದವರಿಗೆ ಓದ್ಬೋದು ಅಥವಾ ಟಿ ವಿಯಲ್ಲಿ ಆಗಿರ್ಬೋದು ಬೇರೆ ಬೇರೆ ಮಾಧ್ಯಮಗಳಲ್ಲಾಗಿರ್ಬೋದು ಅನೇಕ ರೀತಿಯ ವಾಕ್ಯಗಳನ್ನು ನಾವು ಕೇಳ್ತಾ ಇದ್ದೇವೆ ನಮ್ಮ ಕೂಡ ಅನೇಕ ಅವಕಾಶಗಳಿವೆ ಆದ ಕಾರಣ ಆ ವಾಕ್ಯವನ್ನು ಆಲಿಸಿ ನಮ್ಮದಾಗಿಸಿಕೊಳ್ಬೇಕು ಕೇವಲ ಆಲಿಸಿ ಒಂದು ಕಿವಿಯಿಂದ ಆಲಿಸಿ ಇನ್ನೊಂದು ಕಿವಿಯಿಂದ ಬಿಡುವುದಲ್ಲ ಬದಲಾಗಿ ಆ ವಾಕ್ಯವನ್ನು ನಮ್ಮದಾಗಿಸಿಕೊಂಡಾಗ ಖಂಡಿತವಾಗಿ ನಮಗೆ ದೇವರ ವರಪ್ರಸಾದಗಳು ನಮಗೆ ಸಿಗುತ್ತೆ ಹೇಗೆ ದೇವರು ಹೇಳಿದರು ಗೀತನ ಮಾತಿಗೆ ಕಿವಿ ಕೊಡಿ ಪ್ರತ್ಯೇಕವಾಗಿ ನಾವು ಸ್ವಾಮಿ ಮಾತಿಗೆ ಕಿವಿ ಕೊಟ್ಟಾಗ ಆ ಮಾತಿನ ಪ್ರಕಾರ ಜೀವಿಸಿದಾಗ ಖಂಡಿತವಾಗಿ ಅವರ ಪ್ರೀತಿಯ ಮಕ್ಕಳಾಗುವಂಥ ಭಾಗ್ಯವನ್ನು ನಮಗೆ ಅವರು ದ ಪಾಲಿಸ್ತಾರೆ ಮೂರನೇದಾಗಿ ನಾನು ಹೇಳಿದೆ ಪ್ರೀತಿಯ ಸಹೋದರ ಮತ್ತು ಸಹೋದರರಿಗೆ ಹೆದರಬೇಡಿ ಯಾಕೆಂದರೆ ಆ ಒಂದು ಬೆಟ್ಟಕ್ಕೆ ಹೋದಾಗ ಯೇಸ ಸ್ವಾಮಿ ತಮ್ಮ ಮೂರು ಪ್ರೀತಿಯ ಶಿಷ್ಯರನ್ನು ಕರ್ಕೊಂಡು ಆ ಬೆಟ್ಟಕ್ಕೆ ಹೋದಾಗ ಪೇತ್ರ ಯಾಕೋಬ ಮತ್ತು ಯೋ ಅನ್ನೋರು ಸ್ವಲ್ಪ ಅನ್ನಿಸ್ತಾರೆ ಅದಕ್ಕಾಗಿ ದೇವರು ಹೇಳುವಂಥ ಮಾತು ಹೆದರಬೇಡಿ ಭಯ ಪಡಬೇಡಿರಿ ಅನೇಕ ಸಂದರ್ಭದಲ್ಲಿ ನಾವು ಕೂಡ ಭಯ ಬೀಳ್ತೇವೆ ಚಿಕ್ಕ ಚಿಕ್ಕ ವಿಷಯಗಳಿಗೆ ನಾವು ಭಯ ಬೀಳ್ತೇವೆ ಆದರೆ ದೇವರ ವಾಕ್ಯ ನಮಗೆ ಧೈರ್ಯ ಕೊಡುತ್ತೆ ನಾವು ಭಯ ಪಡಬಾರ್ದು ಯಾಕಂದರೆ ದೇವರು ನಮ್ಮ ಸಂಗಡ ಇದ್ದಾರೆ ದೇವರ ಪುತ್ರ ನಮ್ಮ ಸಂಗಡ ಇದ್ದಾರೆ ನಾವು ಸದಾ ಅವರೊಡನೆ ಇದ್ದೇವೆ ಅವರು ನಮ್ಮೊಡನೆ ಇದ್ದಾಗ ನಾವು ಯಾವುದೇ ರೀತಿಯ ಅಂಜಿಕೆಗೆ ಪಡುವಂಥ ಅಗತ್ಯ ಇಲ್ಲ ಯಾಕೆ ಅವರೇ ನಮ್ಮನ್ನು ಕಾಯ್ದು ಕಾಪಾಡುವಂಥ ದೇವರಾಗಿದ್ದಾರೆ ಇಲ್ಲಿ ಕೂಡ ಹಾಗೆಯೇ ಅನೇಕ ಸಂದರ್ಭದಲ್ಲಿ ದೇವರು ಹೇಳುವಂಥ ಮಾತು ದೇವರು ಅಬ್ರಾಹ್ಮನಿಗೆ ಹೇಳ್ತಾರೆ ಭಯಬೇಡ ಭಯಪಡಬೇಡ ಅಬ್ರಾಹ್ಮ ನಿನ್ನಿಂದ ಒಂದು ದೊಡ್ಡದಾದ ಒಂದು ಸಂತತಿಯನ್ನು ಉತ್ಪತ್ತಿಯಾಗುವಂತೆ ನಾನು ನೋಡ್ತೇನೆ ಆಕಾಶದ ನಕ್ಷತ್ರಗಳಂತೆ ನಿನ್ನ ಸಂತತಿಯನ್ನು ನಾನು ವೃದ್ಧಿಗೊಳಿಸ್ತೇನೆ ಅಭಿವೃದ್ಧಿಗೊಳಿಸ್ತೇನೆ ಎಂಬುದಾಗಿ ಒಂದು ಆಶ್ವಾಸ ನೀಡ್ತಾರೆ ಅಬ್ರಾಂ ಭಯಪಟ್ಟಿಲ್ಲ ಮೋಶ ಕೂಡ ದೇವರು ಅದೇ ಹೇಳುವಂಥ ಮಾತು ಭಯಪಡಬೇಡ ನಾನು ನಿನ್ನೊಡನೆ ಇದ್ದೇನೆ ಇಲ್ಲಿ ಕೂಡ ಖಂಡಿತವಾಗಿ ಮೋಶ ಕೂಡ ಆರಂಭದಲ್ಲಿ ನಾನು ಹೇಳಿದೆ ಭಯಪಟ್ಟರು ಮುಂದೆ ಆತ ಅಂಜದೆ ಬರೋವನಲ್ಲಿಗೆ ಹೋಗುವಷ್ಟು ಧೈರ್ಯ ಆ ಜನರನ್ನು ಬಿಡುಗಡೆ ಮಾಡುವಂಥ ಧೈರ್ಯವನ್ನು ಆತ ಪಡಿತಾನೆ ಹಾಗೆಯೇ ಬೇರೆ ಬೇರೆ ವ್ಯಕ್ತಿಗಳು ಪ್ರವಾದಿಗಳು ಕೂಡ ಹಾಗೆ ದೇವರು ಅದನ್ನೇ ಹೇಳಿದರು ಭಯ ಪಡಬೇಡಿ ದೇವರು ಖಂಡಿತವಾಗಿ ಭಯಪಡಬೇಡಿ ಅಂತ ಹೇಳಿದ್ದು ಮಾತ್ರವಲ್ಲ ಅವರೆಲ್ಲರಡನ್ನೂ ಇದ್ದು ಅವರ ಎಲ್ಲ ಕೇಡುಗಳಿಂದ ಕಾಯ್ದು ಕಾಪಾಡುತ್ತಾರೆ ಇವತ್ತು ಸ್ವಾಮಿ ಕೂಡ ನಮಗೆ ಅದನ್ನೇ ಹೇಳ್ತಾರೆ ನಾವು ಜೋಸೆಫನಿಗೆ ನೋಡಿದ್ರು ಜೋಸೆಫನ ಬಗ್ಗೆ ಕೇಳಿದಾಗ ಮೇರಿ ಮಾತೆಯ ಬಗ್ಗೆ ಕೇಳಿದಾಗ ಮೇರಿ ಮಾತೆ ಕೂಡ ಹಾಗೆಯೇ ದೂತನ ಮಾತುಗಳನ್ನು ಕೇಳಿ ಒಂದು ರೀತಿಯ ಕಳವಳಗೊಳ್ಳುತ್ತಾರೆ ಮೇರಿ ಮಾತೆ ಆದರೆ ದೇವದೂತ ಹೇಳುವಂಥ ಮಾತು ಭಯ ಪಡಬೇಡ ಮರಿಯ ದೇವರು ನಿನ್ನ ಸಂಗಡ ಇದ್ದಾರೆ ಜೋಸೆಫರೇ ಕೂಡ ದೇವರು ಹೇಳುವಂಥ ಮಾತು ಅದೇ ಭಯ ಪಡಬೇಡ ಮೇರಿಯನ್ನು ನಿನ್ನ ಪತ್ನಿಯನ್ನಾಗಿ ಸ್ವೀಕರಿಸಲಿಕ್ಕೆ ನೀನು ಅಂಜಬೇಡ ಹೆದರಬೇಡ ಯಾಕೆಂದರೆ ಇದು ದೇವರ ಯೋಜನೆ ನಿನ್ನ ಯೋಜನೆ ನನ್ನ ಯೋಜನೆ ಅಲ್ಲ ಇದು ದೇವರ ಯೋಜನೆ ಆದ ಕಾರಣ ಅದಕ್ಕಾಗಿ ಭಯ ಪಡಬೇಕಾಗಿಲ್ಲ ಹೀಗೆ ಬೈಬಲ್ನಲ್ಲಿ ಅನೇಕ ಘಟನೆಗಳಿರಲಿ ದೇವರು ಭಯ ಪಡಬೇಡ ಎಂಬುದಾಗಿ ನಮಗೆ ಆಶ್ವಾಸನೆ ಕೊಡ್ತಾರೆ ಭಯಪಡಬೇಡ ನಾನಿನ ಸಂಗಡ ಇದ್ದೇನೆ ಎಂಬ ಒಂದು ಧೈರ್ಯ ನಮಗೆ ಕೊಡ್ತಾರೆ ಆದರೆ ಅನೇಕ ಸಂದರ್ಭದಲ್ಲಿ ನಾವು ಭಯದಿಂದ ಭಯದಿಂದ ನಾವು ದೂರ ಭಯಕ್ಕೆ ಹಂಚ್ತೇವೆ ಚಿಕ್ಕ ಚಿಕ್ಕ ರೋಗದ ಬಂದಾಗ ನಾವು ಅದೇ ದೊಡ್ಡ ರೋಗ ಇದು ನನ್ನಿಂದ ನಾಶ ಮಾಡುತ್ತೆ ಚಿಕ್ಕ ಅನಾಹುತ ಆದಾಗ ಓ ನನ್ನ ಜೀವನ ಮುಗಿಯಿತು ಎಂಬ ಭಾವನೆಯಿಂದ ನಾವು ಭಯಪಡ್ತೇವೆ ಸಂದೇಹ ಪಡ್ತೇವೆ ಈ ಮುಖಾಂತರ ನಾವು ದೇವರ ಪ್ರೀತಿಯನ್ನು ಕಳ್ಕೊಳ್ತೀವಿ ಆದ ಕಾರಣ ಈ ಒಂದು ಸುಂದರವಾದ ವಾಕ್ಯದ ಮುಖಾಂತರ ದೇವರು ನಮಗೆ ಹೇಳುವಂಥ ಮಾತು ಭಯ ಪಡಬೇಡ ಬೇಡ ಯಾಕೆಂದರೆ ಅವರು ತಮ್ಮ ಏಕೈಕ ಕುಮಾರ ಪ್ರಭು ಸ್ವಾಮಿ ನಮಗಾಗಿ ಕಳಿಸಿದ್ದಾರೆ ಆ ಸ್ವಾಮಿ ನಮಗಾಗಿ ಜೀವತೆತ್ತು ಪ್ರಾಣತ್ಯಾಗ ಮಾಡಿದ್ದಾರೆ ಮಾತ್ರವಲ್ಲ ಅವರು ಪುನರುತ್ಥಾನಗೊಂಡಿದ್ದಾರೆ ಆದ ಕಾರಣ ಆ ಪುನರುತ್ಥಾನಗೊಂಡಂಥ ಯೇಸು ಸ್ವಾಮಿ ಸದಾ ನಮ್ಮೊಡನೆ ಇದ್ದಾರೆ ಮಾತ್ರವಲ್ಲ ತಮ್ಮ ದೇವದೂತರನ್ನು ನಮ್ಮ ದೂತರನ್ನಾಗಿ ಕಳಿಸಿದ್ದಾರೆ ನಮ್ಮ ದಾರಿಗೆ ರಕ್ಷಣೆಯನ್ನಾಗಿ ನಮ್ಮೆಲ್ಲ ಅನಾಹುತಗಳಿಗೆ ರಕ್ಷಣೆಯನ್ನಾಗಿ ತಮ್ಮ ದೂತನನ್ನೇ ನಮಗಾಗಿ ಅವರು ದಾರಿ ಕೊಟ್ಟು ದಾರೆ ಹಿರಿದು ಕೊಟ್ಟಿದ್ದಾರೆ ಆದ ಕಾರಣ ನಾವು ಭಯಪಡುವಂಥ ಅಗತ್ಯ ಇಲ್ಲ ಆದುದರಿಂದ ಪ್ರೀತಿಯ ಸಹೋದರ ಮತ್ತು ಸಹೋದರಿ ಈ ಒಂದು ರೂಪ ರೂಪಾಂತರದ ಘಟನೆಯಿಂದ ದೇವರ ಮೂರು ಘಟನೆಗಳನ್ನು ಜಾಳಿಸೋಣ ನಮ್ಮ ಮುಖ ಕೂಡ ಏಸ್ವೆ ಮುಖದಾಗೆ ಪ್ರಜ್ವಲಿಸಬೇಕು ಅಂದರೆ ಪ್ರಾರ್ಥನೆ ದೇವರ ವಾಕ್ಯ ನಮ್ಮ ಕುಟುಂಬದಲ್ಲಿ ನನ್ನ ಜೀವನದಲ್ಲಿ ವೈಯಕ್ತಿಕ ಜೀವನದಲ್ಲಿ ಆಡಿಸುವಾಗ ನನ್ನ ಮುಖ ಕೂಡ ಪ್ರಜ್ವಲಿಸುತ್ತೆ ಎರಡನೇದಾಗಿ ನಾನು ದೇವರ ವಾಕ್ಯವನ್ನು ಆಲಿಸಬೇಕು ಕಿವಿ ಕೊಡಬೇಕು ಹೇಗೆ ದೇವರು ಅಲ್ಲಿದ್ದ ಜನರಿಗೆ ಹೇಳ್ತಾರೆ ಆತ ನನ್ನ ಪರಮಪ್ರಿಯ ಪುತ್ರ ಆತನ ಮಾತಿಗೆ ಕಿವಿ ಕೊಡ್ರಿ ಎಂಬುದಾಗಿ ಹೇಳ್ತಾರೆ ಹಾಗೆ ನಾವು ಕೂಡ ದೇವರ ಮಾತಿಗೆ ಕಿವಿ ಕೊಡಬೇಕು ಮೂರನೇದಾಗಿ ಯಾವುದೇ ರೀತಿಗೆ ನಾವು ಭಯಪಡುವಂಥ ಅಗತ್ಯ ಇಲ್ಲ ಪುನರುತ್ಥಾನಗೊಂಡಂಥ ಸ್ವಾಮಿ ನಮ್ಮೊಡನೆ ಇದ್ದಾರೆ ನಮ್ಮೊಡನೆ ಅವರು ವಾಸಿಸುತ್ತಾರೆ ಎಂಬ ಧೈರ್ಯದಿಂದ ನಾವು ಜೀವಿಸೋಣ ಆದ ಕಾರಣ ಈ ಒಂದು ವೇಳೆಯಲ್ಲಿ ಈ ಒಂದು ಸುಂದರವಾದ ವಾಕ್ಯವನ್ನು ಆಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ದೇವರಿಗೆ ನಾವು ಶುಭ ದೇವರಿಗೆ ನಾವು ಸೋತಗಳನ್ನು ಸಲ್ಲಿಸೋಣ ಇಂಥ ವಾಕ್ಯಗಳನ್ನು ಕೇಳಿ ನಾವು ಕೂಡ ಹೊಸ ವ್ಯಕ್ತಿಗಳಾಗಿ ಮಾರ್ಪಾಡಲು ಸ್ವಾಮಿ ನಮಗೆ ಸಹಾಯ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ ಆಮೇನ್ ಕಣ್ಣುಗಳನ್ನು ಮುಚ್ಚೋಣ ನಮ್ಮನ್ನು ಪ್ರೀತಿಸುವ ತಂದೆಯಾದ ದೇವರಿ ನಮ್ಮ ಪ್ರೀತಿಯ ಮಕ್ಕಳು ನಾವಿಲ್ಲಿ ಊಟಿಸಿದ್ದೇವೆ ಸ್ವಲ್ಪ ಹೊತ್ತು ನಿಮ್ಮ ವಾಕ್ಯವನ್ನು ಆಲಿಸಲಿಕ್ಕೆ ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದೀರಾ ನಾವು ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ ಹೇಗೆ ಯೇಸು ಸ್ವಾಮಿಯ ಮುಖೇ ಹೊಳೆಯುತ್ತಿತ್ತು ಹಾಗೆ ನಮ್ಮ ಮುಖ ಕೂಡ ಹೊಳೆದು ನಾವು ಕೂಡ ಅವರ ಮಾತಿಗೆ ಕಿವಿ ಕೊಟ್ಟು ಧೈರ್ಯದಿಂದ ಜೀವಿಸಲು ಬೇಕಾದಂಥ ಶಕ್ತಿಯನ್ನು ಪವಿತ್ರಾತ್ಮರ ವರ ಕೃಪೆಯನ್ನು ನಮಗೆ ನೀಡಿರಿ ಈ ಪ್ರಾರ್ಥನೆಯನ್ನು ನಿಮ್ಮ ಪುತ್ರ ಪ್ರಭು ಯೇಸು ಸ್ವಾಮಿಯ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಆಮೇಲೆ